ಆನೇಕಲ್ ಜಿಗಣಿ ಹೋಬಳಿ ಕ್ಯಾಲ್ಸನಹಳ್ಳಿಯ ಸತೀಶ್ 4 ಲಕ್ಷ ಮೌಲ್ಯದ ಮೊಬೈಲ್ ಕಳ್ಳತನ ಮಾಡಿ ಸಿಕ್ಕಿಬಿದ್ದ ವ್ಯಕ್ತಿ. ಆನೇಕಲ್ ತಾಲೂಕಿನ ಸುತ್ತಮುತ್ತಲಿನ ಜಿಗಣಿ ಕೈಗಾರಿಕಾ ಪ್ರದೇಶದಲ್ಲಿ ರಾತ್ರಿಯ ಸಮಯದಲ್ಲಿ ಕೆಲಸ ಮುಗಿಸಿಕೊಂಡು ಬರುವ ಕಾರ್ಮಿಕರನ್ನು ಅಡ್ಡಗಟ್ಟಿ ಅವರಿಂದ ಹಣವನ್ನು ಕಳವು ಮಾಡುತ್ತಿದ್ದ ಆರೋಪಿಯನ್ನು ಜಿಗಣಿ ಪೊಲೀಸ್ ಠಾಣೆ ಸಿಬ್ಬಂದಿ ವರ್ಗ ಬಂಧಿಸಿ ಆರೋಪಿಯಿಂದ 4 ಲಕ್ಷಕ್ಕೂ ಅಧಿಕ ಬೆಲೆ ಬಾಳುವ ವಿವಿಧ ಕಂಪನಿಗಳ 40 ಮೊಬೈಲ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಆರೋಪಿಯು ಕ್ಯಾಲಸನಹಳ್ಳಿಯ ಸತೀಶ್ 20 ವರ್ಷ ಎಂದು ತಿಳಿದು ಬಂದಿದೆ. ಭಾನುವಾರ ರಾತ್ರಿ ಜಿಗಣಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಸಿಪ್ಲಾ ಕಂಪನಿಯ ಸರ್ಕಲ್ ಬಳಿ ಮುಖ್ಯ ಪೇದೆ ಮಹೇಶ್ ಮತ್ತು ಪೇದೆ ಪ್ರದೀಪ್ ಅವರು ನಾಕಾಬಂದಿ ನಡೆಸುತ್ತಿದ್ದ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯಿಂದ ಮೊಬೈಲ್ ಕಸಿದುಕೊಂಡು ಓಡಿ ಹೋಗುತ್ತಿದ್ದ ಸಂದರ್ಭದಲ್ಲಿ ಬೆನ್ನತ್ತಿ ಹಿಡಿದ ಪೊಲೀಸರು ಆರೋಪಿಯ ಹಿನ್ನೆಲೆಯನ್ನು ವಿಚಾರಿಸಿದಾಗ ಸತೀಶ್ ಎಂಬ ಈತ ಕ್ಯಾಲ್ಸನಹಳ್ಳಿ ಗ್ರಾಮದ ವಾಸಿ ಎಂದು ತಿಳಿದು ಬಂದಿದೆ. ಹಾಗೂ 3-4 ತಿಂಗಳಲ್ಲಿ ಕದ್ದಿದ್ದ ಮೊಬೈಲ್ಗಳನ್ನು ವಶಪಡಿಸಿಕೊಂಡಿರುವುದಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ಶೇಖರ್ ಅವರು ತಿಳಿಸಿದ್ದು. ಈ ಘಟನೆಯ ಬಗ್ಗೆ ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟ ಡಿವೈಎಸ್ಪಿ ಮಹದೇವಪ್ಪ, ಜಿಗಣಿ ಹೋಬಳಿಯ ಕ್ಯಾಲಸನಹಳ್ಳಿ ಗ್ರಾಮದ ಒಬ್ಬ ಸತೀಶ ಅಂತ ಒಬ್ಬ ದುಷ್ಕರ್ಮಿ. ಈಗ ಇವರೆಲ್ಲ ನಾವು ದುಷ್ಕರ್ಮಿಗಳಂತಲೇ ಕರಿಬೇಕು. ಈತ ಈಗ ಮೊದಲಾಗಿ ಜಿಗಣಿ ಮತ್ತೆ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಅರ್ಧ ಭಾಗ ಎಲ್ಲ ಈ ಇಂಡಸ್ಟ್ರಿಯಲ್ ಏರಿಯಾ ಆಗಿರೋದ್ರಿಂದ ಎಲ್ಲ ಹೊರಗಡೆ ಹೊರ ರಾಜ್ಯಗಳಿಂದ ಬಂದಂಥ ಕಾರ್ಮಿಕರುಗಳು ಎಲ್ಲ ಓಡಾಡ್ತಾರೆ. ಇಲ್ಲಿ ಉದ್ಯಮಿಗಳು ಎಲ್ಲರೂ ರಾತ್ರಿ ಶಿಫ್ಟು ಮತ್ತು ಹಗಲು ಶಿಫ್ಟಿನ ಕರ್ತವ್ಯ ಎಲ್ಲ ಇರುತ್ತೆ. ಸೊ ಇವ್ರೇನು ಮಾಡ್ತಾರೆ, ಈ ಒಂದು ತಂಡನ ಕಟ್ಕೊಂಡು ಅದರಲ್ಲಿ ಈಗ ಈತನ ವಿಚಾರಣೆ ಮಾಡಿದ್ದೀವಿ. ಸತೀಶ ಅಂತ ಅವನು ಹುಡುಗ, ಕ್ಯಾಲಸನಹಳ್ಳಿಯವನು. ಸೊ ಸಂಜೆ ಹೊತ್ತು ಬೆದರಿಸಿ ಮೊಬೈಲ್ಗಳನ್ನ ಕಿತ್ಕೊಳ್ಳೋದು, ಆ ರೀತಿ ಸುಮಾರು ನಮ್ಮ ಜಿಗಣಿ ಮತ್ತು ಅಕ್ಕಪಕ್ಕ ಸುಮಾರು ಹಲವಾರು ಪೊಲೀಸ್ ಸ್ಟೇಷನ್ಗಳ ವ್ಯಾಪ್ತಿನಲ್ಲಿ ಈ ರೀತಿ ಮೊಬೈಲ್ ಸ್ನ್ಯಾಚಿಂಗ್ ಇದನ್ನು ಕೇಸ್ಗಳಲ್ಲಿ ಇವನು ಆರೋಪಿಯಾಗಿದ್ದಾನೆ. ಈಗ ನಮ್ಮ ಒಂದು ಈತನ ಬಂಧನದ ನಂತರ ಈಗ ಆತನ ವಿಚಾರಣೆಯಲ್ಲಿ ಬೇರೆ ಎಲ್ಲೆಲ್ಲಿ ಮಾಡಿದ್ದಾನೆ, ಯಾವ್ಯಾವ ಪೊಲೀಸ್ ಸ್ಟೇಷನಲ್ಲಿ ಇವನು ಮೊಬೈಲ್ ಸ್ನ್ಯಾಚಿಂಗ್ ಮಾಡಿರೋದ್ರ ಬಗ್ಗೆ ಪ್ರಕರಣ ದಾಖಲಾಗಿದೆ ಅಂತ ಅನ್ನೋದ್ರ ಬಗ್ಗೆ ನಾವೀಗ ಮಾಹಿತಿ ಕಲೆಕ್ಟ್ ಮಾಡಬೇಕಾಗಿದೆ. ಆ ತನಿಖೆಯಲ್ಲಿ ಅದನ್ನು ಮಾಡ್ತಾ ಇದ್ದೀವಿ. ಇದುವರೆಗೂ ಈಗ ವಿವಿಧ ಕಂಪನಿಯ ಸುಮಾರು ಒಂದು 40ಕ್ಕೂ ಹೆಚ್ಚು ಮೊಬೈಲ್ಗಳನ್ನು ನಮ್ಮ ಜಿಗಣಿ ಇನ್ಸ್ಪೆಕ್ಟರ್ ಶೇಖರ್ ಮತ್ತು ತಂಡ ಅಮಾನತುಪಡಿಸಲಾಗಿದೆ ಮೊಬೈಲ್ಗಳನ್ನು. ಸೊ ಈಗ ನೆಕ್ಸ್ಟು ಆ ಮೊಬೈಲ್ಗಳು ಯಾರ್ಯಾರು ಕಳ್ಕೊಂಡಿದ್ದಾರೆ ಅಂತ ಹೇಳಿ ಅವರುಗಳಿಗೆ ಫಿರ್ಯಾದುದಾರರುಗಳಿಗೆ ಅವ್ರನ್ನ ಗುರುತಿಸಿ ಮಾನ್ಯ ನ್ಯಾಯಾಲಯದ ಅನುಮತಿ ಪಡೆದು ಸಂಬಂಧಪಟ್ಟವರಿಗೆ ಆ ಮೊಬೈಲನ್ನು ನಾವು ಹ್ಯಾಂಡ್ ಓವರ್ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇದು ಸಹ ಭಾಳ ಉತ್ತಮವಾದಂಥ, ಯಾಕೆಂದರೆ ಇದೊಂದು ದೊಡ್ಡ ಪಿಡುಗು ನಮ್ಮ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ಸಾಯಂಕಾಲ ಆಯಿತು ಅಂತಂದರೆ ಮೊಬೈಲ್ಗಳು ಕಿತ್ಕೊಂಡು ಹೋಗೋದು, ಪರ್ಸ್ಗಳು ಕಿತ್ಕೊಂಡು ಹೋಗೋದು ಇಂಥ ದೊಡ್ಡ ಒಂದು ಪಿಡುಗಾಗಿತ್ತು. ಸೊ ಇದರಿಂದ ಈತನ ಒಂದು ಅರೆಸ್ಟ್ ಮಾಡಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಈ ರೀತಿಯಾದಂಥ ದಂಧೆ ಈ ಭಾಗದಲ್ಲಿ ಕಡಿಮೆ ಆಗುವಂಥ ಒಂದು ಇರೋ ಒಂದು ಲಕ್ಷಣಗಳು ಇರೋದರಿಂದ ಈ ಒಂದು ಕೆಲಸವೂ ಸಹ ನಮ್ಮ ಜಿಗಣಿ ತಂಡ ಭಾಳ ಉತ್ತಮವಾದಂಥ ಕರ್ತವ್ಯವನ್ನು ಮಾಡಿದೆ. ಅದಕ್ಕೂ ಸಹ ನಾನು ಭಾಳ ಅವರಿಗೆ ಒಂದು ಹೆಚ್ಚಿನ ಶ್ಲಾಘನೆಯನ್ನು ಮಾಡ್ತಾ ಇದ್ದೀನಿ. ಅವನ ಆರೋಪಿ ಹಿನ್ನೆಲೆ ಏನು? ಆರೋಪಿ ಹಿನ್ನೆಲೆ ಏನಿಲ್ಲ, ಅವನು ಆ್ಯಕ್ಚುಲಿ ಅವನಿಗೆ ಚಟಗಳು ಎಲ್ಲ ಈ ಆರೋಪಿಗಳು ಹಿನ್ನೆಲೆ ಅಂತಂದ್ರೆ ಕುಡಿಯೋ ಚಟ, ಆಮೇಲೆ ಶೋಕಿ ಮಾಡೋದು, ಗಾಂಜಾ ಅಂತೂ ಸಿಗಲ್ಲ ಈಗ ಗಾಂಜಾ ಹೊಡಿಲಿಕ್ಕೆ, ಯಾಕಂದರೆ ಗಾಂಜಾ ಎಲ್ಲ ನಮ್ಮ ಬಹುತೇಕ ಎಲ್ಲ ಕಡೆ ಕಮ್ಮಿ ಆಗಿದೆ. ಕುಡಿಯೋ ಚಟ ಅಂಟಿಸ್ಕೊಂಡಿರ್ತಾರೆ, ಶೋಕಿ ಮಾಡುವಂಥ ಚಟ ಅಷ್ಟೇ, ಇನ್ನೇ ಬೇರೆ ಏನಿಲ್ಲ. ಯಾಕಂದರೆ ಕಳ್ಳಮೆ ಬೆಳೆಸ್ಕೊಂಡಿರ್ತಾರೆ, ಇವ್ರಿಗೆ ದುಡಿದು ಸಂಪಾದನೆ ಮಾಡಲಿಕ್ಕಾಗಲ್ಲ. ಇದಾದರೆ ಈಗ ಯಾರೇ ಆಗಲಿ ಎಂಥವ್ರೇ ಆಗಲಿ ಒಂದು ಆಂಡ್ರಾಯ್ಡ್ ಫೋನ್ ಅಂತೂ ಹತ್ರ ಇಟ್ಕೊಂಡಿರ್ತಾರೆ, ತೊಗೊಂಡೋಗಿ ಅದನ್ನು ಯಾವುದೇ ಮೊಬೈಲ್ ಶಾಪಿಂಗ್ ಮಾಡಿದ್ರೆ 500 ರೂಪಾಯಿ ಅಂತೂ ಗ್ಯಾರಂಟಿ ಸಿಗುತ್ತೆ. 10 ನಿಮಿಷದಲ್ಲಿ 500 ರೂಪಾಯಿ ಸಂಪಾದನೆ ಮಾಡಲಿಕ್ಕೆ ಯಾರು ಇಷ್ಟಪಡಲ್ಲ. ಸ್ನ್ಯಾಕ್ಸ್ ಅದಕ್ಕೋಸ್ಕರ ಅವರು ಆ ರೀತಿ ಅದನ್ನು ದಂಧೆಯನ್ನು ಮಾಡ್ತಾಯಿದ್ರು. ಸೊ ಇದಕ್ಕೆ ನಮ್ಮ ಜಿಗಣಿ ಇನ್ಸ್ಪೆಕ್ಟರ್ ಶೇಖರ್ ಒಳ್ಳೆ ಕಡಿವಾಣವನ್ನು ಹಾಕಿ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಆನೇಕಲ್ ವರದಿಗಾರರು ಆನಂದ್ ಕುಮಾರ್.